इंदिरा क्यांटीन हर बदल बीजेपी नायक सीटी रवियवर प्रस्ताव कीलु मट्टद चिंतने राजकीय संप्रदाय के नांदी आगे बयसते संस्थय हेसरु पुनारण मारुदु प्रमुख अल्ल जनर बदुकिगागि बेकागुवंत योजने रूपिसुवुदु सरकार जोते मुख्य गुरी आगबेकंत हेळ्लिक्के नानु इवत्तु बयसुत्तेने। बीजेपिगरिगे इंदिरा गांधी ईगलु कूड सिंह स्वप्नवागिद्दारे बहुश इंदिरा गांधी ननपन्नु दूर माडबेकेंब ಉದ್ದೇಶದಿಂದ ಏನಿವತ್ತು ಪ್ರಯತ್ನ ಇವತ್ತು ಮಾಡ್ತಾ ಇದ್ದಾರ ಅದರಲ್ಲಿ ಖಂಡಿತವಾಗಿಯೂ ಸಫಲರಾಗುವುದಿಲ್ಲ। ಯಾಕಂತ ಹೇಳಿದ್ರೆ ಇಂದಿರಾ ಗಾಂಧಿಯ ಹೆಸರನ್ನು ತಾವು ಬದಲಾವಣೆ ಮಾಡಬಹುದು ಆದರೆ ಇಂದಿರಾ ಗಾಂಧಿಯ ವ್ಯಕ್ತಿತ್ವ ನಿಮ್ಮಿಂದ ಬದಲಾವಣೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ। ಶ್ರೀಮತಿ ಇಂದಿರಾ ಗಾಂಧಿ ಅವರು ಈ ದೇಶಕ್ಕೆ ಕೊಟ್ಟಂತ ಹಲವಾರು ಕೊಡುಗೆಗಳು ಸಮಾಜದ ಕಟ್ಟಕಡೆ ಜನ ಇವತ್ತು ಸ್ವಾಭಿಮಾನ ಮತ್ತು ನೆಮ್ಮದಿಯಿಂದ ಬದುಕಲಿಕ್ಕೆ ಬೇಕಾಗುವಂತ ಕಾರ್ಯಕ್ರಮಗಳನ್ನು ಮತ್ತು ಈ ದೇಶದ ಸಾರ್ವಭೌಮತೆಗೆ ಮತ್ತು ಏಕತೆಗೆ ತನ್ನ ಜೀವವನ್ನೇ ತ್ಯಾಗ ಮಾಡಿದಂತ ಆ ವ್ಯಕ್ತಿತ್ವವನ್ನು ಈ ದೇಶದ जन मरलू साध्यवल यूनिटे सरकार के हर मुख्य अल सरकार जनपर बड़वर परवा कार्यक्रम प्रमुख प्रारंभ दूरदर्शित मूलक बड़वर परवा प्रारंभ इंदिरा क्यांटीन ताव अनुदान बिगड़े मादे अदन बहुश अली मुझे प्रयत्न तुम्हारी कोविड संदर्भली इंदिरा क्यांटीन अगत्यते सर्व जन कूड़ा गोत्तादागा हाईकोर्ट तमगे निर्देश नंतर अदक्के अनुदान बिडुगडे माडलिक्के प्रारंभ माडिदिरि। बड़वर पर कांग्रेस पक्ष ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರದಲ್ಲಿ ನಾನೇ ಅವತ್ತು ಬಹುಶಃ ಆಹಾರ ಸಚಿವನಾಗಿದ್ದೆ। ಬಹುಶಃ ಮೆಡ್ರಾಸ್ ಹೋಗಿ ಅಮ್ಮ ಕ್ಯಾಂಟ್ ಮಾತ್ರ ಸ್ಟಡಿ ಮಾಡಲಿಕ್ಕೆ ನನ್ನನ್ನೇ ಕಲಿಸಿದ್ರು। ಇದು ಬಂದು ಘೋಷಣೆ ಮಾಡಿದ ನಾವು ಆ ರೀತಿ ಮಾಡಲಿಲ್ಲ। ಬಡವರಿಗೆ ಒಂದು ಶಾಶ್ವತವಾಗಿ ಉಪಯೋಗ ಆಗುವಂತದ್ದು ಅತ್ಯಂತ ಸ್ವಚ್ಛತೆಯ ಮತ್ತು ಅತ್ಯಂತ ಆರೋಗ್ಯ ಪೂರಕವಾದ ಬಡವರು ಮಾತ್ರ ಅಲ್ಲ ಶ್ರೀಮಂತರು ಕೂಡ ಅಲ್ಲಿಗೆ ಬರುವಂತ ವಾತಾವರಣ ನಿರ್ಮಾಣ ಯೋಜನೆ इवतु ना इंदिरा क्यांटीन नावत्तु प्रारंभ आव नम मुख्य उद्देश्य ऐनिद्रे कांग्रेस सरकार मुख्य उद्देश्य ऐन बड़ जन प्रयोजन आगुंत योजना रूप इंदिरा क्यांटीन मुख्य उद्देश्य ऐनिद्रे नम राज्य यारू कूड़ा हसिविनिंद केलस माडबारदु हसिविनिंद कलिबारदु उद्देश्य इवती कार्यक्रम तंदे जनसाम कूली कार्मिक आटो चालक बस कंडक्टर बेगे एद मन गंजी ऊटमी होरिक मत संजे ऊट पैस्थित या मध्यान ऊट के हादसे नूर नूर रूप खर्च पैस्थित आगती हसद हटेल दुड़ियों पैस्थित कॉलेज के बंत व्यार्थी व्यार्थी यार ग्रामीण मटदा बरतार बेगे ऊट माँ क्लास कूद्रे हसद हटेल कलता मत संजे मने ऊट पैस्थिति आद कारण यारू कूड़ा हसद हटे दुड़ीबार्दू हसद हटे कलीबार्टे तुम ऊट माँ दुड़ी कली उद्देश्य इंदिरा क्यांटीन प्रारंभ में इंदिराजी हेसर याके बाल करेक्ट आगे अंतर
ಈ ನಮ್ಮ ರೇಷನ್ ಶಾಪ್ ನ್ಯಾಯ ಬೆಲೆ ಅಂಗಡಿ ಮತ್ತು ರೇಷನ್ ಕಾರ್ಡ್ ಅದು ಬ್ರಿಟಿಷರ ಕಾಲದಲ್ಲಿ ಇರಲಿಲ್ಲ ಶ್ರೀಮತಿ ಇಂದಿರಾ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆದ ನಂತರ ಈ ದೇಶದ ಪ್ರತಿಯೊಬ್ಬರು ಕೂಡ ಬಡವರಿಗೆ 50% ಸರ್ಕಾರದಲ್ಲಿ ಇವತ್ತು ಆಹಾರ ಒದಗಿಸುತ್ತದೆ ಯಾರು ಕೂಡ ಹಸಿದ ಹೊಟ್ಟೆಯಿಂದ ಮಲಗಬಾರದ ಉದ್ದೇಶದಿಂದ ಈ ದೇಶದ ಉದ್ದಗಲಕ್ಕೂ ಕೂಡ ನ್ಯಾಯ ಬೆಲೆ ಅಂಗಡಿ ಪ್ರಾರಂಭ ಮಾಡಿ ರೇಷನ್ ಕಾರ್ಡ್ ಅಂತ ವ್ಯವಸ್ಥೆ ಮಾಡಿದ ಇಂದಿರಾ ಗಾಂಧಿ ಅವರು ಇಂದಿರಾ ಗಾಂಧೀಜಿ ಅವತ್ತು ಪ್ರಾರಂಭ ಮಾಡಿದಂತಹ ಆ ರೇಷನ್ ಕಾರ್ಡ್ ಅನ್ನು ಕೊಡುವಂತ ಯೋಗ್ಯತೆ ಈ ಬಿಜೆಪಿ ಸರ್ಕಾರಕ್ಕೆ ಇಲ್ಲ ಇನ್ನು ಕೂಡ ಇವತ್ತು ರೇಷನ್ ಕಾರ್ಡ್ ಕೊಡ್ತಾ ಇಲ್ಲ ಬಂದ್ ಮಾಡಿಬಿಟ್ಟಿದ್ದಾರೆ ಬಡವರ ರೇಷನ್ ಕಾರ್ಡ್ ಕಟ್ ಮಾಡಿದ್ದಾರೆ ಯಾವೊಂದು ಯೋಜನೆ ಇಂದಿರಾ ಗಾಂಧಿ ಅವತ್ತು ಪ್ರಾರಂಭ ಮಾಡಿದ್ರು ಆ ರೇಷನ್ ಕಾರ್ಡ್ ಕೊಡುವಂತ ಯೋಗ್ಯತೆ ಇಲ್ಲದ ಸರ್ಕಾರ ಅವರ ಹೆಸರನ್ನು ಪ್ರಸ್ತಾವನೆ ಮಾಡಲಿಕ್ಕೆ ಇರುವುದು ಬಹುಶಃ ಇದು ನಮಗೆಲ್ಲರಿಗೂ ಕೂಡ ಇವತ್ತು ಏನು ಆಶ್ಚರ್ಯ ಕೂಡ ಆಗುವಂತ ವಿಚಾರ ಇವತ್ತು ಆಗ್ತಾ ಇದೆ ಆದ ಕಾರಣ ಇವತ್ತು ಹೆಸರಿಗಿಂತಲೂ ಜನಸಾಮಾನ್ಯ ಪ್ರಯೋಜನ ಆಗುವಂತ ಯೋಜನೆ ಹಮ್ಮಿಕೊಳ್ಳಿ ಇವತ್ತು ಬಹುಶಃ ಅದು ಇನ್ನಷ್ಟೇ ಉತ್ತಮ ರೀತಿ ಮಾಡಬಹುದು ಅಂತ ಆಲೋಚನೆ ಮಾಡಿ ಅವರಿಗೆ ಪೆಂಡಿಂಗ್ ಇರುವಂತ ಏನು ಬಿಲ್ಲುಗಳಿರೋದನ್ನು ಸಮರ್ಪಕವಾಗಿ ಕೊಟ್ಟು ಉತ್ತಮವಾದ ವ್ಯವಸ್ಥೆಯನ್ನು ತಾವ ಕ್ಯಾಂಟೀನ್ನಲ್ಲಿ ಇವತ್ತು ಕಾರ್ಯರೂಪಿಸಿ ಈ ಕೆಲಸ ಇವತ್ತು ಸರ್ಕಾರದಿಂದ ಆಗ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಇಲ್ಲದಿದ್ದನ್ನು ಕೆಟ್ಟ ಸಂಪ್ರದಾಯ ಅಂತ ಹೇಳಿದ್ರೆ ನಾಳೆ ಯಾರು ಅಧಿಕಾರಕ್ಕೆ ಬರ್ತಾರೆ ಅವ್ರಿಗೆ ಬೇರೆ ಕೆಲಸ ಇರುವುದಿಲ್ಲ ಹೆಸರು ಬದಲಾವಣೆ ಮಾಡುವ ಒಂದು ಕೆಲಸ ಆಯಿತು ಯೋಜನೆ ಬಡವರಿಗೆ ಯೋಜನೆ ರೂಪಿಸಲಿಕ್ಕೆ ಆಸಕ್ತಿ ವಹಿಸಿದಂತ ಪರಿಸ್ಥಿತಿ ಇರುತ್ತಿರ್ತದೆ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರದಲ್ಲಿ ನಾನೇ ಆರೋಗ್ಯ ಸಚಿವನಾಗಿದ್ದೆ ಆವಾಗ ಆರೋಗ್ಯಶ್ರೀ ಯೋಜನೆ ವಾಜಪೇಯಿ ಆರೋಗ್ಯಶ್ರೀ ಅಂತ ಹೇಳಿ ಬರೀ ಗುಲ್ಬರ್ಗ ಡಿವಿಷನ್ ನಲ್ಲಿ ಸುಮಾರು 100 ಕೋಟಿ ರೂಪಾಯಿ ಯೋಜನೆ ಪ್ರಾರಂಭ ಆಯಿತು ಗುಲ್ಬರ್ಗ ಡಿವಿಷನ್ ಗೆ 2013 ನಲ್ಲಿ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ ನಂತರ ನಾನು ಆರೋಗ್ಯ ಸಚಿವನಾಗಿದ್ದಾಗ ಈ ಒಂದು ಸ್ಕೀಮ್ ಅನ್ನು ಆರೋಗ್ಯಶ್ರೀ ಇಡೀ ರಾಜ್ಯದ ಉದ್ದಗಲಕ್ಕೂ ನಾವು ಕೂಡ ವಿಸ್ತಾರ ಮಾಡಿದ್ದೆವು ಎಲ್ಲ ಡಿವಿಷನ್ ಗೆ ವಿಸ್ತಾರ ಮಾಡಿದ್ದೇವೆ ಸುಮಾರು 400 ಕೋಟಿ ಖರ್ಚು ಮಾಡಿ ಅವತ್ತು ಬಹಳಷ್ಟು ಒತ್ತಡಗಳಿತ್ತು ಆ ವಾಜಪೇಯಿ ಹೆಸರು ಬದಲಾವಣೆ ಮಾಡಿ ಅಂತ ಹೇಳಿ ಬಹಳಷ್ಟು ಒತ್ತಡ ಇದೆ ಅದು ನಾವು ಎಂದಿಗೂ ಕೂಡ ವಾಜಪೇಯಿ ಅವರ ಹೆಸರನ್ನು ಬದಲಾವಣೆ ಮಾಡಲಿಕ್ಕೆ ಹೋಗಲಿಲ್ಲ ಯಾಕೆ ಅತ್ಯಂತ ಹಿರಿಯರು ಮಾಜಿ ದೇಶದ ಪ್ರಧಾನಮಂತ್ರಿ ಆಗಿದ್ದವರು ಬಹುಶಃ ಅವರ ಇಟ್ಟಂತ ಹೆಸರನ್ನು ಅವ್ರು ತೆಗೆದು ಸರಿಯಲ್ಲ ಅದು ಸಂಪ್ರದಾಯ ಕರೆಕ್ಟ್ ಅಲ್ಲ ಅಂತ ಹೇಳಿ ಆ ಹೆಸರನ್ನು ಬದಲಾವಣೆ ಮಾಡಲಿಕ್ಕೆ ಹೋಗಲಿಲ್ಲ ಅದು ಬಿಪಿಎಲ್ ಸ್ಕೀಮ್ಗೆ ಇತ್ತು ನಾವು ಬಹುಶಃ ಎಪಿಎಲ್ ಗೆ 75% ಫ್ರೀ ಅಂತ ಹೇಳಿ ರಾಜೀವ್ ಆರೋಗ್ಯ ಭಾಗ್ಯ ಅಂತ ತರುವಂತಹ ವಿಚಾರ ಆಯಿತು ಎರಡು ಹೆಸರು ಅಲ್ಲಿ ಬಂತು ಬಿಪಿಎಲ್ ಅವರಿಗೆ ವಾಜಪೇಯಿ ಹೆಸರನ್ನು ಹಾಗೆ ಉಳಿಸಿಕೊಂಡೆವು ಎಪಿಎಲ್ ಅವರಿಗೆ ರಾಜೀವ್ ಆರೋಗ್ಯ ಭಾಗ್ಯ ಅಂತ ಹೇಳಿ 25% ನಲ್ಲಿ ಟ್ರೀಟ್ಮೆಂಟ್ ಕೊಡುವಂತಹ ವ್ಯವಸ್ಥೆಯನ್ನು ಮಾಡಿದ ಯೋಜನೆ ಸರ್ಕಾರ ತಂದಿದೆ ಆ ರೀತಿ ಆಲೋಚನೆ ಜನರಿಗೆ ಪ್ರಯೋಜನ ಆಗುವಂತಹ ಆಲೋಚನೆ ಸರ್ಕಾರ ಮಾಡಬೇಕು ವಸತಿ ಯೋಜನೆಯಲ್ಲಿ ವಾಜಪೇಯಿ ವಸತಿ ಯೋಜನೆ ಅಂತ ಇತ್ತು ಅದು ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಬದಲಾವಣೆ ಮಾಡಬಹುದಿತ್ತು ಬೇಕಲ್ಲ ಕೋಟ್ಯಾಂತರ ರೂಪಾಯಿ ಯಾವತ್ತು ಬಹುಶಃ ಮನೆಗಳಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ಕೊಟ್ಟಿದೆ ಕಾಂಗ್ರೆಸ್ ಯಾವಾಗಲೂ ಕೂಡ ಈ ರೀತಿಯ ಕೆಟ್ಟ ಸಂಪ್ರದಾಯಕ್ಕೆ ಇವತ್ತು ಆಲೋಚನೆ ಮಾಡಲಿಲ್ಲ ಮಾಡಲಿಕ್ಕೂ ಹೋಗುದಿಲ್ಲ ಮಾಡಿದ್ರೆ ನಮಗೆ ಮತ್ತು ಬಿಜೆಪಿಯವರಿಗೆ ವ್ಯತ್ಯಾಸ ಜನರಿಗೆ ಗೊತ್ತಾಗುವುದಿಲ್ಲ ಆದ ಕಾರಣ ಜನ ಇದನ್ನು ಇವತ್ತು ಬಹಳ ಸ್ಪಷ್ಟವಾಗಿ ಇವತ್ತು ಅರ್ಥ ಮಾಡಿಕೊಳ್ಳುವ ವಿಚಾರಕ್ಕೆ ಇವತ್ತು ಖಂಡಿತವಾಗಿ ಇವತ್ತು ಬರ್ತದೆ ಆದ ಕಾರಣ ಗಾಂಧಿ ಕುಟುಂಬದ ಹೆಸರನ್ನು ಜನಸಾಮಾನ್ಯರಿಂದ ಜನರ ಮನಸ್ಸು ಅಲಿಸಬೇಕಂದ್ರೆ ಏನಿದೆ ಅದು ಬಿಜೆಪಿಯವರ ವ್ಯಕ್ತಿಯ ಪ್ರಯತ್ನ ಅಂತ ಹೇಳಿಕ್ಕೆ ಬಯಸ್ತೇನೆ ಖಂಡಿತವಾಗಿ ಸಕ್ಸಸ್ ಆಗುವುದಿಲ್ಲ ಯಾಕೆಂತ ಹೇಳಿದರೆ ಈ ದೇಶದ ಏಕತೆ ಮತ್ತು ಸಾರ್ವಭೌಮತೆಗೆ ಇವತ್ತು ಪಾಕಿಸ್ತಾನವರ ಯೋಜನೆ ಏನಿತ್ತು ಖಾಲಿಸ್ತಾನ ನಿರ್ಮಾಣ ಮಾಡಬೇಕಂತ ಹೇಳಿ ಅದನ್ನು ಮೆಟ್ಟಿ ಅದನ್ನು ಬಹುಶಃ ಧೈರ್ಯವಾಗಿ ಎದುರಿಸಿ ಅಲ್ಲಿ ಬ್ಲೂ ಸ್ಟಾರ್ ಆಪರೇಷನ್ ಮಾಡೋ ಕೂಡ ಮೂಲಕ ಇವತ್ತು ಭಾರತದ ಆ ಏಕತೆ ಮತ್ತು ಸಾರ್ವಭೌಮತೆ ಉಳಿಸಿಕೊಂಡು ಶ್ರೀಮತಿ ಇಂದಿರಾ ಗಾಂಧಿ ಅದಕ್ಕಾಗಿ ಗುಂಡಿಕ್ಕಿ ಕೊಂಡು ಬಹುಶಃ ಉತ್ತರ ಭಾರತದಲ್ಲಿ ಇಂದಿರಾ ಗಾಂಧಿಯ ರಕ್ತ ಈ ದೇಶದ ಮಣ್ಣಿನಲ್ಲಿ ಇದೆ ಅಂತ ಬಿಜೆಪಿ ನಾನು ಹೇಳ್ತಾ ಇದ್ದೇನೆ ದಕ್ಷಿಣ ಭಾರತದಲ್ಲಿ ಶ್ರೀಲಂಕಾದ ಮತ್ತು LTTE ಮುಖಾಂತರ ಇವತ್ತು ತಮಿಳುನಾಡು ಇನ್ನಿತರ ಪ್ರದೇಶ ದಕ್ಷಿಣ ಭಾರತ ಪ್ರತಿ ದಿವಸ ದೊಂಬಿ ಹಿಂಸೆ ಆಗುವಂತ ಸಂದರ್ಭದಲ್ಲಿ ಅದನ್ನು ಬಲಿಷ್ಠವಾಗಿ ಧೈರ್ಯವಾಗಿ ಎದುರಿಸಿಕೊಂಡು LTTE ನಿರ್ಮಾಣ ಮಾಡುವಂತಹ ರಾಜೀವ್ ಗಾಂಧಿ ಅವರ ರಕ್ತ ಇವತ್ತು ದೇಶದ ದಕ್ಷಿಣ ಭಾರತದ ಮಣ್ಣಿನಲ್ಲಿದೆ ಆದ ಉತ್ತರ ಭಾರತದಲ್ಲಿ ಈ ದೇಶಕ್ಕಾಗಿ ತ್ಯಾಗ ಮಾಡಿದಂತಹ ಇಂದಿರಾ ಗಾಂಧಿಯ ರಕ್ತ ದಕ್ಷಿಣ ಭಾರತದಲ್ಲಿ ಈ ದೇಶಕ್ಕಾಗಿ ಪ್ರಾಣ ಕೊಟ್ಟಂತ ರಾಜೀವ್ ಗಾಂಧಿಯ ರಕ್ತ ಈ ದೇಶದ ಮಣ್ಣಿನಲ್ಲಿ ಬೆರೆತದ ಸಂದರ್ಭದಲ್ಲಿ ಗಾಂಧಿ ಕುಟುಂಬ ಈ ದೇಶದ ಯಾರಿಂದಲೂ ದೂರ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತ ಬಹಳ ಸ್ಪಷ್ಟವಾಗಿ ಹೇಳುವಂಥ ವಿಚಾರ ನಾವು ಇವತ್ತು ಮಾಡುವಂಥವ್ರು ಆದ ಕಾರಣ ವ್ಯರ್ಥ ಪ್ರಯತ್ನಕ್ಕೆ ಇವತ್ತು ಆಲೋಚನೆ ಮಾಡು ಮತ್ತು ಅದನ್ನು ತಗೊಳ್ಳುವಂಥ ಕೆಲಸಕ್ಕೆ ಬಿಜೆಪಿ ಮಾಡಬಾರ್ದು ಬಹುಶಃ ಇಂದಿರಾ ಗಾಂಧಿ ಅವರ ವ್ಯಕ್ತಿತ್ವ ಮತ್ತು ಅವರ ಬಹುಶಃ ಏನಿದೆ
ಆ ಒಂದು ಜನರ ಆ ಬಡವರ ಆ ಒಂದು ಪ್ರತಿಬಿಂಬವಾಗಿ ಇವತ್ತು ಬಡಜನ ನೋವಿನ ಪ್ರತಿಬಿಂಬವಾಗಿ ಇವತ್ತು ಇಂದಿರಾ ಗಾಂಧಿ ಅವರ ಹೆಸರನ್ನು ಇವತ್ತು ಅಲ್ಲಿ ಇಟ್ಟದ್ದು ಅದನ್ನು ಬಹುಶಃ ಅಳಿಸಲಿಕ್ಕೆ ಪ್ರಯತ್ನ ಮಾಡುವುದು ಈ ದೇಶದ ಜನಸಾಮಾನ್ಯ ಮಾಡುವಂತ ಅಗೌರವ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಸಿಟಿ ರವಿ ಇವತ್ತು ನಮ್ಮ ರಾಜ್ಯ ಶಾಸಕರಾಗಿದ್ದಾರೆ ರಾಷ್ಟ್ರ ಮಟ್ಟದ ಬಿಜೆಪಿ ನಾಯಕರಿದ್ದಾರೆ ಸಂತೋಷ ಇನ್ನಷ್ಟು ಬಿಜೆಪಿ ದೊಡ್ಡ ಸ್ಥಾನಕ್ಕೆ ಹೋಗಲಿ ನಮ್ಮ ಸುಭಾಷನ್ ಸಲ್ಲಿಸುತ್ತೇವೆ ಅವರು ಈಗ ಪ್ರಧಾನ ಕಾರ್ಯದರ್ಶಿ ಆಗಿದ್ದುಕೊಂಡು ತಮಿಳುನಾಡಿನ ಇನ್ಚಾರ್ಜ್ ಆಗಿದ್ದಾರೆ ಮೇಕೆದೇತು ಪ್ರದೇಶದ ಸಂಬಂಧಪಟ್ಟ ಯಾಕೆ ಅವರು ಮಾತಾಡೋದಿಲ್ಲ ಇವರ ಇಲ್ಲಿಂದ ಕರ್ಕೊಂಡು ಹೋಗಿ ಬಿಜೆಪಿಯ ರಾಜ್ಯ ಅಧ್ಯಕ್ಷ ತಮಿಳುನಾಡಿನ ರಾಜ್ಯ ಅಧ್ಯಕ್ಷ ಮಾಡಿದಂತ ಬಹುಶಃ ಇವತ್ತು ನಮ್ಮ ಅಧ್ಯಕ್ಷರು ಮೇಕೆದಾಟು ಸಂಬಂಧಪಟ್ಟ ಹಾಗೆ ನಾ ಅವಕಾಶ ಮಾಡಿಕ ಅವರು ಸರ್ಕಾರದಲ್ಲಿಲ್ಲ ನಾ ಅವಕಾಶ ಕೊಡೋದಿಲ್ಲ ಅಂತ ಧರಣಿ ಕೂತ್ಕೊಳ್ತಾರಲ್ಲ ಆವಾಗ ರಾಜ್ಯದ ಪರವಾಗಿ ಈ ರಾಜ್ಯದ ಶಾಸಕರಾಗಿ ಒಬ್ಬ ಕನ್ನಡಿಗರಾಗಿ ಕರ್ನಾಟಕದ ಪರ ಕನ್ನಡಿಗರ ಪರವಾಗಿ ಯಾಕೆ ನಿಲ್ಲಿಲ್ಲ ಅಂತ ಹೇಳಿ ಬಹುಶಃ ಸಿಟಿ ರವಿ ಇವತ್ತು ಉತ್ತರ ಕೊಡಬೇಕು ಈ ಕರ್ನಾಟಕಕ್ಕೆ ಮತ್ತು ಕನ್ನಡಿಗರಿಗೆ ಬಿಜೆಪಿಗರ ಏನಾದರೂ ಬದ್ಧತೆ ಇದ್ದರೆ ಬಹುಶಃ ಮೇಕೆದಾಟು ಸಂಬಂಧಪಟ್ಟ ಹಾಗೆ ಅವರ ಬಿಜೆಪಿ ಅಧ್ಯಕ್ಷಗೆ ತಕ್ಕವಾದ ಆ ಒಂದು ಉಪದೇಶ ಸಂದೇಶ ಕೊಟ್ಟು ಆ ಮೇಕೆದಾಟು ಯೋಜನೆ ಪ್ರಾರಂಭ ಆಗಲಿಕ್ಕೆ ಅವಕಾಶ ಮಾಡಿ ಕೊಡಬೇಕು ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಈ ಬಗ್ಗೆ ಈಗಾಗಲೇ ನಮ್ಮ ರಾಜ್ಯದ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಮತ್ತು ನಮ್ಮ ಶಾಸಕಾಂಗ ಪಕ್ಷದಂತ ಸಿದ್ದರಾಮಯ್ಯ ಅವರು ಈಗಾಗಲೇ ಹೇಳಿದ್ದಾರೆ ರಾಜ್ಯಕ್ಕೆ ಪ್ರೇರಿತವಾಗಿ ಇವತ್ತು ಕಾಂಗ್ರೆಸ್ ನಾಯಕರನ್ನು ಇವತ್ತು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಮತ್ತೆ ಈಗಾಗಲೇ ಜಮೀರ್ ಅಹಮದ್ ಅವರು ಕೂಡ ಈಗಾಗಲೇ ಬಹಳ ಸ್ಪಷ್ಟವಾಗಿ ಇವತ್ತು ಕೊಟ್ಟಿದ್ದಾರೆ ಏನಂತ ಹೇಳಿದ್ರೆ ಬಹುಶಃ ಯಾವುದಕ್ಕೂ ಎಲ್ಲ ತನಿಖೆಗೂ ನಾನು ಸಹಕಾರ ಕೊಡ್ತೇನೆ ಅದನ್ನು ಎದುರಿಸಲಿಕ್ಕೆ ನಾನು ಸಿದ್ಧನಿದ್ದೇನೆ ನೀವು ಯಾವುದೇ ತಪ್ಪು ಇಲ್ಲ ಅಂತ ಹೇಳಿ ಆದ ಕಾರಣ ಈಗಾಗಲೇ ಕಾಂಗ್ರೆಸ್ ಬಗ್ಗೆ ಸ್ಪಷ್ಟ ಇವತ್ತು ಕೊಟ್ಟಿದೆ ಇದರ ಬಗ್ಗೆ ಅವರ ಪ್ರಶ್ನೆ ಕೇಳಿದ್ರು ಅವ್ರು ಕೇಳಿದ್ರು ಪಾಪ ಅಂತದೇನು ಆಗಿಲ್ಲ ಅಂತಿದ್ದಾರೆ ಗೊತ್ತಾಯ್ತು ಯಾವ ಸಮುದಾಯದವರು ಹೆಚ್ಚು ಹಣ ಕಳ್ಕೊಂಡ್ರು ತಾವು ಸಮುದಾಯದ ನಾಯಕರಿದ್ದೀರಿ ಅಲ್ಲ ನಾನು ಹೇಳಿದಾರಲ್ಲ ಈಗ ಅದರ ಬಗ್ಗೆ ಅವ್ರ ತಾವು ಕೇಳಬೇಕು ಸಂಬಂಧಪಟ್ಟ ಹಾಗೆ ಅವು ನ್ಯಾಯಯುತವಾಗಿ ಕಾನೂನುಬದ್ಧವಾಗಿ ಅದನ್ನು ಎದುರಿಸ್ತಾರೆ ಅಂತ ಹೇಳಿದ್ದಾರೆ ಅದನ್ನು ಅವ್ರು ಎದುರಿಸ್ತಾರೆ ನನ್ ಖಂಡಿತವಾಗಿ ಗೊತ್ತಿದೆ ನನ್ಗಿಂತ ಜಾಸ್ತಿ ಬುದ್ಧಿವಂತ ಆಗಿದ್ದೀರಿ ಅದು ಯಾರು ಅಂತ ನಿಮ್ಗೆಲ್ಲ ಗೊತ್ತಿರುವಂತ ವಿಚಾರ ನೋಡಿ ಪಕ್ಷದ ಅಧ್ಯಕ್ಷರು ಮತ್ತು ಸಿ ಎಲ್ ಪಿ ನಾಯಕ್ ಹೇಳಿದ ಮುಗಿತಾರೆ ಇಡೀ ಪಕ್ಷದ ಹೇಳಿಕೆ ಅದಕ್ಕೆ ನಾವೆಲ್ಲ ಕಾರ್ಯಕರ್ತರ ಹೇಳಿಕೆ ನಾವು ಬದ್ಧರಾಗಿದ್ದೇವೆ ಹೌದು ಇದು ನೀವು ಕುಮಾರಸ್ವಾಮಿ ಅವರು ಕೇಳಬೇಕು ನಾನು ಇದಕ್ಕೆ ಉತ್ತರ ಕೊಡಲಿಕ್ಕೆ ಸಾಧ್ಯ ಇದೆ ಬಿಜೆಪಿ ಅಂತ ನಿಮ್ಮ ಅಧ್ಯಕ್ಷ ಹೇಳಿದ್ದಾರೆ ಸಿದ್ದರಾಮಯ್ಯ ಹೇಳಿದ್ದಾರೆ ಸರಿ ಕ್ಲಾರಿಫಿಕೇಶನ್ ನನ್ನ ಹತ್ರ ನಾನೇನು ಉತ್ತರ ಕೊಡಲಿಕ್ಕೆ ಸಾಧ್ಯ ಆಲ್ರೆಡಿ ಪಿ ಸಿ ಸಿ ಅಧ್ಯಕ್ಷರು ಮತ್ತು ಸಿ ಎಲ್ ಪಿ ನಾಯಕರ ಸ್ಟ್ಯಾಂಡ್ ನಮ್ಮೆಲ್ಲರ ಸ್ಟ್ಯಾಂಡ್ ಕೆಲವೊಂದು ಬೇರೆಯವರು ಜನರಲ್ ಕಾರ್ಯಕರ್ತರು ಇರ್ತಾರೆ ಜನರಲ್ ಸಚಿವರು ಯಾರು ಕೂಡ ಮಾಡಲಿಲ್ಲ ಎಲ್ಲರೂ ಕೂಡ ಇಲ್ಲ ವಾಜಪೇಯಿ ಹೆಸರೇ ಕಂಟಿನ್ಯೂ ಆಗ್ಬೇಕಂತ ಇಡೀ ಸಚಿವ ಸಂಪುಟದಲ್ಲಿ ಅವರು ಚರ್ಚೆ ಆಗಿತ್ತು ನೋಡಿ ಸರ್ ಕೋವಿಡ್ ಸಂಬಂಧಪಟ್ಟ ಹಾಗೆ ಅದು ಲಸಿಕೆ ಮತ್ತು ಲಾಕ್ಡೌನ್ ವಿಚಾರದಲ್ಲಿ ಸರ್ಕಾರ ರಾಜಕೀಯವನ್ನು ಆಲೋಚನೆ ಮಾಡಬಾರ್ದು ಸರ್ಕಾರ ಸೈನ್ಸ್ ಮತ್ತು ಲಾಜಿಕ್ ಅನ್ನು ಇವತ್ತು ಆಲೋಚನೆ ಮಾಡಬೇಕು ಸಡನ್ ಆಗಿ ಇವತ್ತು ಲಾಕ್ಡೌನ್ ಆಗುವಂಥದ್ದು ಈ ಒಂದು ಕಾಲಘಟ್ಟದಲ್ಲಿ ಮತ್ತು
ವೈಜ್ಞಾನಿಕವಾಗಿಲ್ಲದೆ ಅದನ್ನು ಜನರು ಪಾಲಿಸಲಿ ಕೂಡ ಆಗುವುದಿಲ್ಲದ ಪರಿಸ್ಥಿತಿ ಯಾವುದಂತ ಹೇಳಿದರೆ ಇದು ಇಲಿಯನ್ನು ಓಡಿ ಇಲಿಯನ್ನು ಹಿಡಿಲಿಕ್ಕೆ ಹೋಗಿ ಆನೆಯನ್ನು ಕೊಂದಂತ ಪರಿಸ್ಥಿತಿ ಕಡೆಗೆ ಇಲಿ ಕೂಡ ತಪ್ಪಿಸಿ ಹೋಗ್ತದೆ ಅಂತ ಪರಿಸ್ಥಿತಿ ಆಗಿದೆ ಇದನ್ನು ಸರ್ಕಾರ ಆಲೋಚನೆ ಮಾಡಬೇಕು ನಮ್ಮದೊಂದು ಎಕ್ಸಿಟ್ ಪಾಲಿಸಿ ಅಂತ ನಾವು ಇವತ್ತು ಬೇಕು ಎಕ್ಸಿಟ್ ಪಾಲಿಸಿ ಇವತ್ತು ಸ್ಪಷ್ಟವಾಗಿ ನಮ್ಮ ಸರ್ಕಾರ ಇವತ್ತು ಚರ್ಚೆ ಮಾಡಿ ಸೂಕ್ತವಾದ ಎಕ್ಸಿಟ್ ಪಾಲಿಸಿ ತರಬೇಕು ನೀವೆಲ್ಲರಿಗೆ ಕೂಡ ಬಂದ್ ಮಾಡೋ ಬದಲು ಯಾರು ಲಸಿಕೆ ತಗೊಂಡಿದ್ದಾರೆ ಅವರು ವಿತ್ ಮಾಸ್ಕ್ ಹೋಗುವಂತ ವ್ಯವಸ್ಥೆ ಮಾಡಿ ಯಾರು ಒಂದು ಡೋಸ್ ತಗೊಂಡಿದ್ದಾರೆ ಅವರು ವಿತ್ ಮಾಸ್ಕ್ ವಿತ್ ಪ್ರೊಟೆಕ್ಷನ್ ಅವ್ರಿಗೆ ಮಾತ್ರ ಮೂವ್ಮೆಂಟ್ಗೆ ಅವಕಾಶ ಕೊಡಿ ಯಾರು ಲಸಿಕೆ ತಗೊಳ್ಳಿಲ್ಲ ಅವ್ರು ಮನೆಯಲ್ಲಿ ಕೂತ್ಕೊಳ್ಳಿ ಒಳಗಡೆ ಆಗ ಅವ್ರು ಯಾರೆಲ್ಲ ವ್ಯಾಪಾರ ಮಾಡ್ತಾರೆ ಅವ್ನು ಕಡ್ಡಾಯವಾಗಿ ಲಸಿಕೆ ಇದ್ರೆ ಮಾತ್ರ ಅಂಗಡಿ ಓಪನ್ ಮಾಡಬೇಕು ಅಲ್ಲಿ ಕೆಲಸ ಮಾಡೋರು ಕೂಡ ಕಡ್ಡಾಯವಾಗಿ ಲಸಿಕೆ ಹಾಕಿದ್ರೆ ಮಾತ್ರ ಅವ್ನು ಕೆಲಸಕ್ಕೆ ಬರಬೇಕು ಇಲ್ಲದೆ ಮನೆಯಲ್ಲಿ ಇರಬೇಕು ಸೊ ಅಟ್ಲೀಸ್ಟ್ ಯಾರು ಪ್ರಿಕಾಷನರಿ ಮೆಷರ್ ತಗೊಂಡಿದ್ದಾರೆ ಅಂಥವ್ರಿಗೆ ನೀವು ಓಪನ್ ಬಿಟ್ಟರೆ ಇಲ್ಲಿ ಎಕಾನಮಿ ಕೂಡ ನಡೀತದೆ ಇಲ್ಲಿ ಆ ಕಂಟ್ರೋಲ್ ಕೂಡ ಮಾಡಿ ಪ್ಲಾನ್ ಆಗ್ತದೆ ಇದು ಏಕದಮ್ ಎಲ್ಲ ಕೂಡ ಕಡೆಗೆ ಯಾವುದು ಕೂಡ ಕೈಗೆ ಸಿಕ್ಕದಂತ ಪರಿಸ್ಥಿತಿ ಇವತ್ತು ಆಗುವಂಥದ್ದು ಸೊ ಅದು ಮತ್ತೆ ಮೈಕ್ರೋ ಲೆವೆಲಲ್ಲಿ ನಾವು ಇವತ್ತು ಆಲೋಚನೆ ಮಾಡಬೇಕಾಗ್ತದೆ ಒಂದು ಜಿಲ್ಲೆಯಲ್ಲಿ ಒಂದು ಕಡೆ 100 ಕೇಸ್ ಈ ಜಿಲ್ಲೆನೇ ಬಂದ್ ಮಾಡೋದಲ್ಲ ಯಾವ ಗ್ರಾಮದಲ್ಲಿದೆ ಮತ್ತು ಯಾವ ತಾಲೂಕಲ್ಲಿದೆ ಮೈಕ್ರೋ ಲೆವೆಲ್ ಪ್ಲಾನ್ ಅನ್ನು ಕೂಡ ಇವತ್ತು ಸರ್ಕಾರ ಇವತ್ತು ಮಾಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಬಹುಶಃ ಮುಖ್ಯ ನಮ್ಮ ಆರೋಗ್ಯ ಸಚಿವರ ಜೊತೆ ಕೂಡ ಚರ್ಚೆ ಮಾಡ್ತೇನೆ ಅದು ಇದೆಲ್ಲ ಪ್ರಾಕ್ಟಿಕಲ್ ಆಗಿ ಇವತ್ತು ಬರೋ ಸಮಸ್ಯೆ ಅವರ ವರ್ತಕರ ಸಮಸ್ಯೆ ಕೂತ್ಕೊಂಡು ಕೇಳಿಕೊಂಡು ಸರ್ಕಾರ ಅದನ್ನು ಸರಿಪಡಿಸೋ ಸರ್ಕಾರದ ಜವಾಬ್ದಾರಿ ನಾನು ಹೇಳಿದಿಷ್ಟೇ ನಮ್ಮದೊಂದು ಎಕ್ಸಿಟ್ ಪಾಲಿಸಿ ಅಂತ ಬೇಕು ಈ ಕೊರೋನಾದಿಂದ ನಾವು ಹೇಗೆ ಹೊರಗೆ ಹೋಗುದು ಎಂದು ಹೇಳಿ ನಮ್ಮ ಆಕ್ಷನ್ ಪ್ಲಾನ್ ನಾವು ಇವತ್ತು ಮಾಡಬೇಕಾಗ್ತದೆ ನಾವು ಅದರಲ್ಲೇ ಈಗ ಸ್ವಿಮ್ಮಿಂಗ್ ಮಾಡ್ತಾ ಇದ್ದೇವೆ ಅದು ಏನು ಯಾವುದಂತ ಇದಿಲ್ಲ ಅದರಿಂದ ಅದನ್ನು ಬದಿಗಿಟ್ಟು ಹೇಗೆ ನಾವು ಹೋಗ್ಬೇಕಂತ ಆಲೋಚನೆ ಮಾಡಬೇಕು ನಾನು ನಿಮ್ಮದು ಸಿಂಪಲ್ ಪ್ರಶ್ನೆ ಕೇಳುವಂಥದ್ದು ಒಂದು ಮೈಕ್ರೋ ಲೆವೆಲಲ್ಲಿ ಲಾಕ್ಡೌನ್ ಆಗಲಿ ಒಂದು ಎರಡನೇ ಯಾಕೆಂತ ಹೇಳಿದ್ರೆ ಈಗ ರಾಜ್ಯದ ದೇಶದಲ್ಲಿ 4 ಲಕ್ಷ ಇದೆ ಅದರಲ್ಲಿ 1/75 ಮೋರ್ ದೆನ್ 50% ಹೇಳಿರೋದು ಕೇರಳದಲ್ಲಿ ನಮ್ಮಲ್ಲಿರದಷ್ಟು ದಿವಸಕ್ಕೆ ಈಗ ಬಹಳಷ್ಟು ಇತ್ತು ಕಡಿಮೆ 5% ಕೂಡ ಇವತ್ತು ಇಲ್ಲ ಕೆಲವೊಂದು ಜಿಲ್ಲೆಗಳಲ್ಲಿ ಸೊ ಎಂಟೀರ್ ಜಿಲ್ಲೆಗೆ ತಗೊಂಡು ಬದಲು ಆ ಮೈಕ್ರೋ ಲೆವೆಲ್ ಗ್ರಾಮ ಮಟ್ಟದ ಆ ಬ್ಲಾಕ್ ಮತ್ತು ತಾಲೂಕು ಮಟ್ಟದ ಎಲ್ಲಿದೆ ಅದನ್ನು ಗುರುತಿಸಿಕೊಂಡು ಅಲ್ಲಿ ಇವತ್ತು ನಾವು ನಿಗಾ ಇಡುವಂಥದ್ದು ಗಡಿ ಪ್ರದೇಶದ ಎಲ್ಲ ಸರ್ವರಿಗೆ ಕೂಡ ತಕ್ಷಣ ಲಸಿಕೆ ಹೆಚ್ಚುವರಿ ಕೊಟ್ಟು ಅಲ್ಲಿ ಇವತ್ತು ನಾವು ಲಸಿಕೆ ಎಲ್ಲರಿಗೆ ಮ್ಯಾಪಿಂಗ್ ಮಾಡಿ ಲಸಿಕೆ ಹಂಚುವಂಥದ್ದು ಬಹುಶಃ ಅದಕ್ಕಾಗಿ ನಾನು ಮುಖ್ಯಮಂತ್ರಿ ಸಲ್ಲಿಸ್ತೇನೆ ಈಗ ಅಲ್ಲಿ ಗಡಿ ಜಿಲ್ಲೆಗೆ ಹೆಚ್ಚುವರಿಯಾಗಿ 2 ಲಕ್ಷ ಇವತ್ತು ಕೊಟ್ಟಿದ್ದಾರೆ ಗಡಿ ಜಿಲ್ಲೆಯ ಗಡಿನ ಗಡಿ ರಾಜ್ಯದ ಗಡಿ ಪ್ರದೇಶದ 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬರುವಂತ ಗ್ರಾಮಗಳಿಗೆ ಸಂಪೂರ್ಣವಾಗಿ ಲಸಿಕೆ ಮಾಡಬೇಕಂತ ಹೇಳಿ ಬಹುಶಃ ಇವತ್ತು ಕೊಟ್ಟು ಹೆಚ್ಚುವರಿಯಾಗಿ ಒಂದೊಂದು ಜಿಲ್ಲೆಗೆ 70,000-80,000 ಆಗಿ ಬರ್ತದೆ ಅದು 10 ಕಿಲೋ ವ್ಯಾಪ್ತಿ ಅದನ್ನು ಈಗ ಪ್ಲಾನ್ ಮಾಡಿ ಅನುಷ್ಠಾನಕ್ಕೆ ಸರ್ಕಾರ ತರಬೇಕು ಆದ ಕಾರಣ ಎಕ್ಸಿಟ್ ಪಾಲಿಸಿ ನಾವು ಇವತ್ತು ಪ್ಲಾನ್ ಮಾಡಬೇಕಾಗ್ತದೆ ನೋಡಿ ಈಗ ನೋಡಿ ನಾವು ಹೇಳಿದೆಲ್ಲ ನಮ್ಗೆ ಹಿಂದ ಯಾವ ಹೆಸರು ನಾವು ಇವತ್ತು ಇಟ್ಟಿದೆ ಒಂದು ಉದ್ದೇಶ ಇಟ್ಟಿತ್ತಂಥದ್ದು ಒಂದು ಅವರು ಬದಲಾವಣೆಗಿಂತಲೂ ಕೂಡ ಅದನ್ನು ಜನರಿಗೆ ಸದುಪಯೋಗ ಮಾಡುವಂತ ಕಾರ್ಯಕ್ರಮ ತರಲಿ ನಾವು ಅದರ ಬಗ್ಗೆ ಜಾಸ್ತಿ ಫೈಟ್ ಮಾಡ್ತೇವೆ ಇವರು ಜನ ಬಡವರ ಪರವಾಗಿ ಜನರ ಪರವಾಗಿ ಯಾವುದೇ ಕಾರ್ಯಕ್ರಮ ಮಾಡ್ತಾ ಇಲ್ಲ ಅಂತೇಳಿ ಅದಕ್ಕೆ ನಾವು ಹೆಚ್ಚಿನ ಒಂದು ಒತ್ತನ್ನು ನಾವು ಇವತ್ತು ಕೊಡ್ತೇವೆ ಹೆಸರು ಚೇಂಜ್ ಮಾಡಿದರೆ ಅವ್ರು ಕೆಟ್ಟ ಸಂಪ್ರದಾಯಕ್ಕೆ ನಾಂದಿ ಆಡ್ತಾರೆ ನಾವಲ್ಲಿ ನಾವು ಅಧಿಕಾರಕ್ಕೆ ಬಂದರೆ ನಾವು ಕೂಡ ಬೇರೆ ಚೇಂಜ್ ಮಾಡಿ ನಮಗೆ ಸರ್ಕಾರಕ್ಕೆ ಬೇರೆ ಕೆಲಸ ಇಲ್ಲ ಜನರ ಪರವಾಗಿ ಆಲೋಚನೆ ಮಾಡಲಿಕ್ಕೆ ಪುರುಸೋದಿಲ್ಲ ಈ ಬರೀ ಹೆಸರು ಚೇಂಜ್ ಮಾಡಲಿಕ್ಕೆ ಆಯ್ತಾ ಕೂತ್ಕೊಂಡು ಯಾರು ಇತಿಹಾಸ ಪುನರ್ ನಿರ್ಮಾಣ ಆಗೇ ಆಗ್ತದೆ ಮತ್ತೆ ಇತಿಹಾಸ ಮತ್ತೆ ಮರುಕಳಿಸ್ತದೆ ಆದ ಕಾರಣ ಇವತ್ತು ಖಂಡಿತವಾಗಿ ಯಾವ ಶಾಶ್ವತ ಅಂದರೆ ಯಾರಿಗೂ ಕೂಡ ಬೇಡ ಇವತ್ತು ನೋಡಿ ಇತಿಹಾಸದಲ್ಲಿ ಇಂದಿರಾ ಗಾಂಧಿ ಹೆಸರನ್ನು ಯಾರು ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಹಲವಾರು ಕಾರ್ಯಕ್ರಮಗಳು ಭೂಮಸೂದೆ ಕಾರ್ಯಕ್ರಮದಲ್ಲಿ ಬ್ಯಾಂಕ್ ರಾಷ್ಟ್ರೀಕರಣ ಇರಲಿ ಬಸ್ ರಾಷ್ಟ್ರೀಕರಣ ಇರಲಿ ಈ ನಮ್ಮ ಹಕ್ಕು ನಮ್ಮ ರೇಷನ್ ಕಾರ್ಡ್ ವ್ಯವಸ್ಥೆ ಇರಲಿ ಅದು ಇತಿಹಾಸ ನಿರ್ಮಾಣ ಆಗಿದೆ ಮತ್ತು ಸಿಡುಬು ರೋಗವನ್ನು ಹೇಗೆ ನಿಯಂತ್ರಿಸಿದ್ರು ಅಂತೇಳಿ ಅದು ಇಟ್ ಇಸ್ ಇನ್ ಹಿಸ್ಟ್ರಿ ಸೊ ಭವಿಷ್ಯದ ಇದು ಕೂಡ ಹಿಸ್ಟ್ರಿ ಬರ್ತದೆ ಒಂದು ಪ್ರಧಾನಮಂತ್ರಿ ನಿರ್ಲಕ್ಷ್ಯ ಒಂದು ಸ್ವಪ್ರತಿಷ್ಠೆಯಿಂದಾಗಿ ಈ ದೇಶದ ಜನ ಯಾವ ಸಂಕಷ್ಟಕ್ಕೆ ಸಿಲುಕಿಕೊಂಡು ಇವತ್ತು ಸತ್ತಂಥ ಸಂದರ್ಭ ಕೂಡ ಗೌರವಪೂರ್ವಕ ಅಂತ್ಯ ಸಂಸ್ಕಾರ ಮಾಡಲಿಕ್ಕೆ ಆಗಲಿಲ್ಲ
ಈ ದೇಶದಲ್ಲಿ ಯಾರು ಲಸಿಕೆ ತಯಾರು ಮಾಡಿದ ಈ ದೇಶ ಬಿಟ್ಟು ಹೋಗಿದ್ದು ಯಾರ ಕಾಲದಲ್ಲಿ ಅಂತ ಕೂಡ ಇತಿಹಾಸ ಪುನರ್ನಿರ್ಮಾಣ ಬರೀತಾರೆ ಮಕ್ಕಳು ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ಓದುತ್ತಾರೆ ದಿನೇಶ್ ಗುಂಡೂರಾವ್ ರಾಷ್ಟ್ರೀಯ ಮಟ್ಟದ ನಾಯಕರು ಬಹುಶಃ ಅವರ ಒಂದು ವಿಚಾರ ಮತ್ತು ತಿಳುವಳಿಕೆ ಪ್ರಕಾರ ಅವರು ಇವತ್ತು ಟ್ವೀಟ್ ಮಾಡಿರಬಹುದು ಬಹುಶಃ ನನ್ನ ಗಮನಕ್ಕೆ ಯಾವುದದ್ದು ಬರಲಿಲ್ಲ ಸೊ ನಮ್ಮ ಒಲಿಂಪಿಕ್ನಲ್ಲಿ ಪ್ರಶಸ್ತಿ ಪಡೆದಂಥ ಎಲ್ಲರಿಗೂ ಕೂಡ ನಮ್ಮ ವಿಶೇಷವಾದ ಎಲ್ಲ ಭಾಗವಹಿಸಿದಂಥ ಎಲ್ಲ ಅಥ್ಲೆಟ್ಗಳನ್ನು ಮತ್ತು ನಮಗೆ ಮೆಡಲ್ ತಂದಂಥ ಇವತ್ತು ನಮ್ಮ ಚೋಪ್ರಾ ಗೋಲ್ಡ್ ಮೆಡಲ್ ಅದೇ ರೀತಿ ನಮ್ಮ ರಾಜ್ಯದೇ ಆಗಿದ್ದಂತಹ ಆದಿತ್ಯ ಅಶೋಕ್ ಬಹುಶಃ ಅತ್ಯಂತ ಪ್ರಯತ್ನ ಪಟ್ಟರು ಕೂಡ ಕೆಲವೇ ಸನ್ನಂತರದಲ್ಲಿ ಯಶಸ್ವಿ ಆಗಲಿಲ್ಲ ಬಹುಶಃ ಅವ್ರಿಗೆಲ್ಲರಿಗೂ ಕೂಡ ನಮ್ಮ ವಿಶೇಷ ಶುಭಾಶಯ ಸಲ್ಲಿಸ್ತೇನೆ ಕೇಂದ್ರ ಸರ್ಕಾರ ವಿಶೇಷವಾದ ಗೌರವ ಮತ್ತು ಬಹುಮಾನವನ್ನು ಬಹುಶಃ ಹಿಂದಿನಕ್ಕಿಂತಲೂ ಹೆಚ್ಚಿನ ರೀತಿಯಲ್ಲಿ ಕೊಡಬೇಕಂತೇಳಿ ಕಾಂಗ್ರೆಸ್ ಪಕ್ಷ ಒತ್ತಾಯ ಮಾಡ್ತಾ ಇದೆ ನೋಡಿ ಈ ದೇಶದಲ್ಲಿ ಬಹುಶಃ ಇವತ್ತು ಈ ರೀತಿಯ ಯಾರಾದರೂ ಅವನ ಸ್ವಪ್ರಯತ್ನದಿಂದ ಅವನ ಗುರು ಹಿರಿಯರ ತಾಯಂದಿರ ಎಲ್ಲರ ವಿಷಯ ದೇಶದ ಸರ್ವರ ಪ್ರಾರ್ಥನೆಯಿಂದ ಅವರನ್ನು ಯಶಸ್ವಿಯಾಗಾದಾಗ ಅದರ ಬಗ್ಗೆ ಪ್ರಯೋಜನ ತೆಗೊಳ್ಳಿಕ್ಕೆ ತುಂಬ ಜನ ಮುಂದೆ ಮುಂದೆ ನಿಲ್ತಾರೆ ಅದು ನಮಗೆ ಪ್ರಶ್ನೆ ಅಲ್ಲ ಈಗ ಜನ ಇದನ್ನೆಲ್ಲ ನೋಡ್ತಾ ಇದ್ದಾರೆ ಇವತ್ತು ನಮಗೆ ಗೌರವ ದೊಡ್ಡ ಗೌರವ ಏನಿದೆ ಅಂತ ಹೇಳಿದರೆ ನಮ್ಮ ದೇಶಕ್ಕೆ ಒಂದು ಚಿನ್ನ ಮತ್ತು ಇವತ್ತು ಬ್ರಾನ್ಸ್ ಮತ್ತು ಸಿಲ್ವರ್ ಮೆಡಲ್ ಇವತ್ತು ನಮಗೆ ಇವತ್ತು ಬಂದಿದೆ 2000 ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಇದ್ದಾಗಲೂ ಕೂಡ ಭಾರತ ದೇಶಕ್ಕೆ ಒಲಿಂಪಿಕ್ಸ್ನಲ್ಲಿ ಗೋಲ್ಡ್ ಸಿಕ್ಕಿದೆ ಅಭಿನವ್ ಬಿಂದ್ರಾ ಇದರಲ್ಲಿ ಆವಾಗ ನಮಗೂ ಕೂಡ ಇವತ್ತು ಬ್ರಾನ್ಸ್ ಮತ್ತು ಬೇರೆ ಕೂಡ ಬಂದಿದೆ 2012 ಕೂಡ 6 ಪದಕಗಳು ಬಂದಿದೆ ಸೊ ಇದು ಪ್ರತಿ ವರ್ಷ ನಮ್ಮ ಅಥ್ಲೆಟ್ಗಳು ಶ್ರಮಪಟ್ಟು ಶ್ರಮವಹಿಸಿ ಅವರ ದುಡಿಮೆ ಮತ್ತು ಅವ್ರ ಕೋಚ್ನ ಸಹಕಾರ ಸರ್ಕಾರದ ಸಿಕ್ಕುವಂಥ ಸವಲತ್ತುಗಳು ಮತ್ತು ಅವರ ತಂದೆ ತಾಯಂದಿರ ಮತ್ತು ಎಲ್ಲರ ಪ್ರಾರ್ಥನೆ ಮತ್ತು ಆಶ್ರಯದ ಮೂಲಕ ಯಶಸ್ವಿಯಾಗಿದ್ದಾರೆ ನಮಗೆ ಸಂತೋಷ ಇದೆ ಅದಕ್ಕೆ ಅವ್ರು ಇನ್ನಷ್ಟು ಅವರಿಗೆ ಗೌರವ ಕೊಟ್ಟು ಅವರನ್ನು ಬಹುಶಃ ಅವರಿಗೆ ಯೋಜನೆ ಕೊಟ್ಟು ಬೇರೆ ಅಥ್ಲೆಟ್ಗಳಿಗೆ ನಾವು ಪ್ರೇರಣೆ ಆಗಬೇಕು ಹೊರತು ಅವರ ಲಾಭ ಅವ್ರ ಪಟ್ಟಂಥ ಶ್ರಮವನ್ನು ಇನ್ನೊಬ್ಬ ಲಾಭ ತೆಕ್ಕೊಂಡು ಅವರನ್ನು ಬಹುಶಃ ಅಲ್ಲಿ ಮೂಲೆ ಗುಂಪು ಮಾಡಲಿಕ್ಕೆ ಯಾರು ಕೂಡ ಪ್ರಯತ್ನ ಮಾಡಬಾರ್ದು ಇದು ನಮ್ಮ ದೇಶಕ್ಕೆ ಪೂರಕವಾಗುವಂಥ ಕೆಲಸ ಅಲ್ಲ